ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಘೋಷಿಸಿದ್ದು ತೊಂದರೆಗೆ ಸಿಲುಕಿರುವ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಘಟಕದಿಂದ ಉಚಿತ ಊಟದ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಎನ್ ರಾಧಾಕೃಷ್ಣ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಪಲ್ ನಾಗರಾಜ್ ರವರ ನೇತೃತ್ವದಲ್ಲಿ ಊಟದ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ರಾಧಾಕೃಷ್ಣ ರವರು ಮಾತನಾಡಿ, ಲಾಕ್ಡೌನ್ನಿಂದಾಗಿ ಸಂಕಷ್ಟ ಎದುರಿಸುತ್ತಿರುವ ಕೂಲಿ ಕಾರ್ಮಿಕರು ಸೇರಿದಂತೆ 3,000 ಮಂದಿಗೆ ಊಟದ ಪೊಟ್ಟಣಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದಾದ್ಯಂತ ಅಗತ್ಯವಿರುವವರಿಗೆ ಆಹಾರ ಪದಾರ್ಥಗಳ ವಿತರಣೆಗೆ ಕರೆ ನೀಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದು ರಾಜಾಜಿನಗರ ಕಾಂಗ್ರೆಸ್ ಘಟಕ ಸೇವೆಯನ್ನು ಪ್ರಶಂಸಿಸಿದ್ದಾರೆ ಎಂದರು. ಈ ಕರೋನಾ ಅನ್ನೋ ಒಂದು ಹೆಮ್ಮರಿ, ಈ ಭಯಂಕರ ವಾತಾವರಣ ಸೃಷ್ಟಿಸಿರೋ ಈ ಒಂದು ಸಂದಿಗ್ಧತೆಯಲ್ಲಿ ನಮ್ಮ DCC ಹಾಗೂ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಒಂದು ಡೈರೆಕ್ಷನ್ ಮೇರೆಗೆ ನಾವು ನಮ್ಮ ರಾಜಾಜಿನಗರ ಬ್ಲಾಕ್ ವತಿಯಿಂದ ಈ ಸಂಕಷ್ಟದಲ್ಲಿರುವಂಥ ತೀರಾ ಬಡವರು, ಕೂಲಿ ಕಾರ್ಮಿಕರು, ಆ ದಿನ ದುಡಿದು ಆ ದಿನ ಜೀವನ ಸಾಗಿಸುವಂಥ ಸಾಕಷ್ಟು ಜನ ಬೆಂಗಳೂರಿನ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ. ಇದರಿಂದ ಈ ಕರೋನಾ ಒಂದು ಎಫೆಕ್ಟ್ ಏನಾಗಿದೆ ಅಂತಂದರೆ, ಅವರೆಲ್ಲರಿಗೂ ಒಂದು ನಮ್ಮ ಕೈಲಾದಂಥ ಒಂದು ಉಚಿತ ಸೇವೆ ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜಾಜಿನಗರ ಬ್ಲಾಕ್ ವತಿಯಿಂದ, ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ಎಲ್ಲ ಬಡಬಗ್ಗರಿಗೆ ಉಚಿತವಾಗಿ ಪ್ರಥಮವಾಗಿ ನಾವು ತಿಂಡಿ ಹಂಚ್ತಾ ಈಗಾಗಲೇ 11ನೇ ದಿವಸ ಉಚಿತವಾಗಿ ತಿಂಡಿ ಪೊಟ್ಟಣಗಳನ್ನು ಬ್ಲಾಕ್ ಕಾಂಗ್ರೆಸ್ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಆಪಲ್ ನಾಗರಾಜ್ ಅವರು, ಎಲ್ಲ ವಾರ್ಡ್ ಕಾರ್ಪೊರೇಟರ್ಗಳು, ಆಮೇಲೆ ಎಲ್ಲ ಒಂದು ಮುಖಂಡರ ಸಮ್ಮುಖದ ಸಹಕಾರದಲ್ಲಿ ಈ ಒಂದು ಉಚಿತ ಆಹಾರವನ್ನು ಸ್ವಚ್ಛತೆ ಹಾಗೂ ಶುಚಿತ್ವ ರುಚಿಕರವಾಗಿ ತಯಾರು ಮಾಡಿ ಪೊಟ್ಟಣ ತಯಾರು ಮಾಡಿ ಹಂಚ್ತಾ ಇದ್ದೀವಿ. ಎಷ್ಟು ಜನ ಸುಮಾರು ಒಂದು 3,000-4,000 ಪೊಟ್ಟಣ ಪ್ರತಿ ದಿವಸ ಹಂಚ್ತಾ ಇದ್ದೀವಿ. ಸದ್ಯಕ್ಕೆ ರಾಜಾಜಿನಗರ ಬ್ಲಾಕ್ ವತಿಯಿಂದ, ಕಾಂಗ್ರೆಸ್ ಬ್ಲಾಕ್ ವತಿಯಿಂದ, ರಾಮ ಮಂದಿರ ಬ್ಲಾಕ್ ವತಿಯಿಂದ ಆ ಕಡೆನೂ ಹಂಚ್ತಾ ಇದ್ದಾರೆ. ಆ ಒಂದು ಬ್ಲಾಕ್ ವತಿಯಿಂದ ಸೇರಿ ಸುಮಾರು 7,000 ಪೊಟ್ಟಣಗಳನ್ನ ನಾವು ಕಾಂಗ್ರೆಸ್ ವತಿಯಿಂದ ಉಚಿತವಾಗಿ ಬಡಬಗ್ಗರಿಗೆ ಹಂಚ್ತಾ ಇದ್ದೀವಿ. ಜೊತೆಗೆ ಈ ದಿವಸ ನಾವು ಏನು ಈ ಒಂದು ಈ ಭಯಾನಕ ಒಂದು ಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ 129ನೇ ವರ್ಧಂತಿ, ಆ ಜಯಂತಿ ಕೂಡ ಸರಳವಾಗಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ರಾಜಾಜಿನಗರ ಬ್ಲಾಕ್ ವತಿಯಿಂದ ನಮ್ಮ ಆಪಲ್ ನಾಗರಾಜ್ ಅವರು, ನಮ್ಮ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಸರಳವಾಗಿ ಆಚರಣೆ ಮಾಡಿಕೊಂಡ್ವಿ. ಸಾಕಷ್ಟು ಜನರುಗಳಿಗೆ ತಿಳಿ ಹೇಳ್ತಾ ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಯಾವ ರೀತಿ ನಡ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಕೂಡ ಜನಗಳಲ್ಲಿ ಮೂಡಿಸೋ ಆ ಒಂದು ದಿಶೆಯಲ್ಲ ದಿಕ್ಕಿನಲ್ಲಿ ಕೆಲಸ ಕೂಡ ಮಾಡ್ತಾರೆ. ಈ ಲಾಕ್ಡೌನ್ ವಿಸ್ತರಣೆ ಕೂಡ ಈಗಾಗಲೇ ಘೋಷಣೆಯಾಗಿದೆ. ಈ ಲಾಕ್ಡೌನ್ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸವರೆಗೂ ನಮ್ಮ ಕೈಲಾದಂತಹ ಒಂದು ಸಹಕಾರ ಸೇವೆ ಬಡಬಗ್ಗರಿಗೆ ನಾವು ಸದಾ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಪಲ್ ನಾಗರಾಜ್ ಮಾತನಾಡಿ, ಕೇಂದ್ರ ಸರ್ಕಾರದ ಲಾಕ್ಡೌನ್ ಕ್ರಮವನ್ನು ಸ್ವಾಗತಿಸಿ ಕೊರೋನಾ ಸೋಂಕು ಹರಡದಂತೆ ಜನ ಎಚ್ಚರ ವಹಿಸಬೇಕು ಎಂದರು. ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮತ್ತು ರಾಜಾಜಿನಗರದ ನಾಯಕರಾದಂತಹ ಮಾಜಿ ಮೇಯರ್ ಪದ್ಮಾವತಿ ಅವರ ಒಂದು ನಿರ್ದೇಶನ ಮತ್ತು ಸೂಚನೆ ಮೇರೆಗೆ ಈ ಲಾಕ್ಡೌನ್ ಆದಂಥ ಕಂಟಿನ್ಯೂಸ್ 15 ದಿನಗಳಿಂದಲೂ ಕೂಡ ನಾವು ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋಂಥವ್ರಿಗೆ ಆ ದಿನದ ಸಂಪಾದನೆ, ಆ ದಿನದ ಊಟಕ್ಕೆ ವ್ಯವಸ್ಥೆ ಆಗ್ತಿದ್ದಂಥ ಜನಗಳಿಗೆ ರಾಜಾಜಿನಗರದ ಸುತ್ತಮುತ್ತಲು ಮತ್ತು ರಾಜಾಜಿನಗರದಲ್ಲಿ ಹೊರಗಡೆಯಿಂದ ಬಂದು ಮತ್ತು ಹೊರಗಡೆ ಹೋಗೋಕ್ಕೆ ಆಗದೆ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರುಗಳು, ಬೇರೆ ಬೇರೆ ರೀತಿಯ ಹೊರ ರಾಜ್ಯದಿಂದ ಬಂದಂಥ ವ್ಯಕ್ತಿಗಳಿಗೆ ಊಟದ ವ್ಯವಸ್ಥೆಯಲ್ಲಿ ಅನಾನುಕೂಲ ಆಗಿತ್ತು. ಆ ಅನಾನುಕೂಲವನ್ನು ನಮ್ಮ ಪಕ್ಷದ ವತಿಯಿಂದ ನಾವು ನಮ್ಮ ಪಕ್ಷದ ನಾಯಕರು ವರಿಷ್ಠರ ಸೂಚನೆ ಮೇರೆಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾಗಣಪತಿ ನಗರದಲ್ಲಿ ನಾವು
ಒಂದು ಪ್ರತಿನಿತ್ಯ ಒಂದು 3,500 to 4,000 ಜನಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಪಟ್ಟಣಗಳಲ್ಲಿ ಕಟ್ಟಿ ಅವರು ಇರೋತರ ಸ್ಥಳಕ್ಕೆ ನಾವೇ ಖುದ್ದಾಗಿ 4 ವಾರ್ಡ್ನ ಅಂದರೆ ರಾಜಾಜಿನಗರದಲ್ಲಿ ಕಾಮಾಕ್ಷಿಪಾಳ್ಯ ಭಾಗದಲ್ಲಿ ಟಿ ಎನ್ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ, ರಾಜಾಜಿನಗರದಲ್ಲಿ ಕೃಷ್ಣಮೂರ್ತಿಯವರ ನೇತೃತ್ವ, ಶಿವನಗರ ವಾರ್ಡ್ನಲ್ಲಿ ಮಂಜುಳಾ ವಿಜಯಕುಮಾರ್ ಮತ್ತು ವಿಜಯಕುಮಾರ್ ಅವರ ನೇತೃತ್ವ, ಬಸವೇಶ್ವರ ನಗರದಲ್ಲಿ ರಾಕೇಶ್ ಮತ್ತು ಅವರ ಸಂಗಡಿಗರ ಸಂಪೂರ್ಣವಾಗಿ ಅವರ ಸಹಕಾರದೊಂದಿಗೆ ಅವರ ಮುಖಾಂತರವಾಗಿ ನಾವು 4 ವಾರ್ಡ್ ಅಂದರೆ ಆಲ್ಮೋಸ್ಟ್ ಆಲ್ ಅರ್ಧ ರಾಜಾಜಿನಗರವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿನಿತ್ಯ ಕೊಡ್ತಾ ಇದ್ದೀವಿ. ಹಾಗೆ ರಾಜಾಜಿನಗರದ ಇನ್ನೊಂದು ಭಾಗ, ಇನ್ನೊಂದು ವಾರ್ಡ್ ಆದಂಥ ರಾಮ ಮಂದಿರ ವಾರ್ಡ್ನಲ್ಲಿ ನಮ್ಮ ಮಾಜಿ ಮೇಯರ್ ಪದ್ಮಾವತಿ ಮೇಡಮ್ ಅವರು ಕೂಡ ಒಂದು 4,000 to 5,000 ಪಟ್ಟಣಗಳನ್ನು ಅವರು ಸಹ ರೆಡಿ ಮಾಡಿ ಪ್ರಕಾಶ್ ನಗರ, ದಯಾನಂದ ನಗರ, ಭಾಷನ್ ಸರ್ಕಲ್ ಅಂತ ಈ ಭಾಗದಲ್ಲಿ ಕೂಡ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ರಾಜಾಜಿನಗರದಿಂದ ನಮ್ಮ ಪಕ್ಷದ ವತಿಯಿಂದ ನಾವು ಈ ಒಂದು ಸಂದಿಗ್ಧ ಏನು COVID-19 ಈ ಕೊರೋನಾ ಸಾಂಕ್ರಾಮಿಕ ರೋಗ ಇಡೀ ಜಗತ್ತನ್ನು ಆವರಿಸ್ಕೊಂಡಿದೆ, ನಾವೆಲ್ಲರೂ ಕೂಡ ಸಮಾಜ ಜೀವಿಗಳು, ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮನ್ನು ನಾವು ಕಾಪಾಡ್ಕೋಬೇಕು, ನಮ್ಮನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಶುಚಿತ್ವದಿಂದ ಸಾಮಾನ್ಯ ಒಂದು ಸೋಷಿಯಲ್ ಡಿಸ್ಟೆನ್ಸ್ನ ಮೈಂಟೈನ್ ಮಾಡೋದ್ರ ಮುಖಾಂತರವಾಗಿ ನಾವು ಕಾಪಾಡ್ಕೋಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ನಮ್ಮ ಪಕ್ಷದ ವತಿಯಿಂದ ನಾವು ತಗೊಂಡಿದ್ದೀವಿ. ವಿಶೇಷವಾಗಿ ಇವತ್ತು April 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 129ನೇ ಜಯಂತಿಯನ್ನು ಕೂಡ ನಮ್ಮ ಪಕ್ಷದ ಸೂಚನೆ ಮೇರೆಗೆ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಎಲ್ಲ ಬ್ಲ್ಯಾಕ್ನ ಕಾಂಗ್ರೆಸ್ನ ಕಾರ್ಯಕರ್ತರು, ನಮ್ಮ ಇಬ್ಬರು BBMP ಸದಸ್ಯರು ಮತ್ತು ನಮ್ಮ ಸ್ನೇಹಿತರಾದಂಥ ಮತ್ತು ಈ ಭಾಗದ ಕಾಮಾಕ್ಷಿಪಾಳ್ಯದ ನಾಯಕರಾದಂಥ ನಮ್ಮ ರಾಧಾಕೃಷ್ಣ ಸರು ಮತ್ತು ಎಲ್ಲ ವಾರ್ಡನ ಅಧ್ಯಕ್ಷರನ್ನ ಒಳಗೊಂಡಂತೆ ಸರಳವಾಗಿ ನಮ್ಮ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ನಮ್ಮೆಲ್ಲರ ಮಾರ್ಗದರ್ಶಿ, ಇವತ್ತು ಹಿಂದುಳಿದ ವರ್ಗಗಳು ಶೋಷಿತ ವರ್ಗಕ್ಕೆ ಜೀವ ದೇವರು ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಸರಳವಾಗಿ ಸಿಹಿ ಹಂಚೋದ್ರ ಮುಖಾಂತರವಾಗಿ, ಅವರ ತತ್ವ ಮತ್ತು ನಿದರ್ಶನಗಳನ್ನು ಓದೋದ್ರ ಮುಖಾಂತರವಾಗಿ, ಪ್ರಮಾಣ ಮಾಡಿ ಅದನ್ನು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ನಾವು ಈ ದಿನ ಆಚರಣೆ ಮಾಡಿದ್ದೀವಿ. ಅದು ನಮ್ಮ ಪಕ್ಷದ ಒಂದು ಸೂಚನೆಯ ಮೇರೆಗೆ, ನಮ್ಮ ವೈಯಕ್ತಿಕವಾಗೂ ಕೂಡ ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇಡೀ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ COVID-19 ಈ ಕೊರೋನಾ ಸಾಂಕ್ರಾಮಿಕ ರೋಗ ಯಾವ ಮಟ್ಟದಲ್ಲಿ ಇದೆ ಅಂದರೆ, ಅದು ಚೈನಾ ಇರ್ಬೋದು, ಅಮೇರಿಕಾ ಇರ್ಬೋದು, ಸ್ಪೇನ್ ಇರ್ಬೋದು, ರಷ್ಯಾ ಇರ್ಬೋದು, ಇಟಲಿ ಇರ್ಬೋದು, ಇಂಥ ದೇಶಗಳಲ್ಲಿ ಪ್ರತಿನಿತ್ಯ ಲಕ್ಷಗಟ್ಟಲೆ ಜನ ಸಾಯುವಂಥ ಸಂದರ್ಭ ಬಂದು ಒದಗಿದೆ. ಇವತ್ತು ಅಮೇರಿಕ ಅಂತ ಮುಂದುವರೆದ ದೇಶದಲ್ಲಿ ಪ್ರತಿದಿನ 2,000, ಸ್ಪೇನು, ಇಟಲಿ 2,000 ಹೆಚ್ಚಿಗೆ ಪ್ರತಿದಿನ ಸಾಯ್ತಾ ಇದ್ದಾರೆ. ಈ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಎಷ್ಟು ಜಾಗೃತವಾಗಿ ಅದು ಹರಡ್ತಾ ಇದೆ ಅಂತಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಈಗ ಅಮೇರಿಕಾದಲ್ಲಿ ಬರೀ ಕೇವಲ 35 crore ಜನಸಂಖ್ಯೆ ಇದೆ, ಅಂಥ ಒಂದು ದೇಶದಲ್ಲಿ ಇಷ್ಟು ಜಾಗತಿಕ ಮಟ್ಟದಲ್ಲಿ ಇಷ್ಟು ಸ್ಪೀಡಾಗಿ ಹಬ್ಬತಾ ಇದೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ 135 crore ಜನಸಂಖ್ಯೆ ಇರತಕ್ಕಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ವಸತಿ ಸಮುಚ್ಚಯಗಳು ಅಂದರೆ ಗುಂಪು ಗುಂಪಾಗಿ ವಾಸ ಮಾಡುವಂಥ ಜಾಗಗಳಿರುವಾಗ, ಸ್ಲಮ್ಸ್ ಇರುವಾಗ ನಾವು ಎಷ್ಟು ಜಾಗರೂಕತೆಯಾಗಿ ಇರಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮೆಲ್ಲರ ವರದಾನ ಅಂತ ಹೇಳೋದೇನೆಂದರೆ, ನಮ್ಮ ಭಾರತೀಯ ಒಂದು ಸಂಸ್ಕೃತಿ, ನಾವು ಯಾರನ್ನ ನೋಡಿದ ತಕ್ಷಣ ಹ್ಯಾಂಡ್ಶೇಕ್ ಮಾಡೋದು, ಹಗ್ ಮಾಡೋದು, ಮುತ್ತು ಕೊಡೋದು, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕೆಲವು ಅಭ್ಯಾಸಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಈ ಕರೋನಾಯಿಂದ ನಾವು ಸಂಪೂರ್ಣವಾಗಿ %90 ಹೆಚ್ಚಿಗೆ ನಾವು ಉಳ್ಕೊಂಡಿದ್ದೀವಿ ಅನ್ನೋದನ್ನು ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಪ್ರಧಾನಿಗಳು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಇಬ್ಬರೂ ಕೊಟ್ಟಿರುವಂಥ ಸೂಚನೆಯ ಮೇರೆಗೆ ಈ ಒಂದು ಲಾಕ್ಡೌನ್ ಮಾಡಿರೋದು ನಮಗೋಸ್ಕರ. ಒಂದು ಗಾದೆ ಕೇಳಿರ್ಬೋದು, ಎಷ್ಟೋ ದೇಶದಲ್ಲಿ ಎಷ್ಟೋ ಗಣ್ಯ ವ್ಯಕ್ತಿಗಳು ಯಾರಾದರೂ ಬೇರೆ ವ್ಯಕ್ತಿಗಳು ಸತ್ತರೆ ರಜಾ ಕೊಡ್ತಾ ಇದ್ರು, ಈಗ ನಾವು ಸಾಯಬಾರದು ಅಂತ ಸರ್ಕಾರ ರಜಾ ಕೊಟ್ಟಿದೆ, ನಿಮಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಿಮ್ಮ ಮನೆ ಬಾಗಿಲು ಕೊಡ್ತಾ ಇದೆ, ರೇಷನ್ ಕೊಡ್ತಾ ಇದೆ, ಫುಡ್ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ರಜೆ ಕೊಟ್ಟಿದೆ, ರಜೆಗೆ ನಿಮಗೆ ಸಂಬಳ ಕಟ್ಕೊಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಲ್ಲಿ ತಲುಪಿಸ್ತಾ ಇರೋದು ಒಂದೇ ಒಂದು ಉದ್ದೇಶ, ನೀವು ನಾವು ಸಾಯಬಾರದು, ಈ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಬಾರ್ದು, ಈ ಸಮಾಜದಲ್ಲಿ ನಾವೆಲ್ಲರೂ ಬದುಕಬೇಕು ಅನ್ನೋ ಉದ್ದೇಶದಿಂದ. ಇಂಥ ಉದ್ದೇಶವನ್ನು ನಾವು ಈಡೇರಿಸಬೇಕಾದ್ರೆ ನಾವು ಕೂಡ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿ ಮಾಸ್ಕ್ಗಳನ್ನು ಯೂಸ್ ಮಾಡ್ತಾ ಮತ್ತೆ ಹೊರಗಡೆ ಬರದೆ
ಅಡ್ಡಾದಿಡ್ಡಿಯಾಗಿ ಈ ರೋಗದ ಪರಿಣಾಮನೇ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅಡ್ಡಾದಿಡ್ಡಿಯಾಗಿ ವೆಹಿಕಲ್ಗಳನ್ನ ತಗೊಂಡು ಓಡಾಡುವಂಥದ್ದು, ಸುತ್ತಾಡುವಂಥದ್ದು, ಹೊರಗಡೆ ಬರುವಂಥದ್ದು ಅದು ಆಗ್ತಾ ಇದೆ. ಇದು ಆಗಬಾರದು. ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಇದೆ. ಸೊ ಈ ಉದ್ದೇಶವನ್ನು ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ದಯವಿಟ್ಟು ಮನೆಯಲ್ಲಿರಿ. May 3 ಬೇಕಾದಷ್ಟು ನಂಬರ್ಗಳನ್ನ ಕೊಟ್ಟಿದ್ದಾರೆ, ಆ ನಂಬರ್ಗಳನ್ನು ಸಂಪರ್ಕ ಮಾಡಿ. ಯಾವುದೇ ವಸ್ತು ಬೇಕಾದರೂ ನಿಮಗೆ ಆ ನಂಬರ್ಗಳ ಮುಖಾಂತರವಾಗಿ ಸಿಕ್ಕತ್ತೆ. ಅಥವಾ ನಿಮ್ಮ ಲೋಕಲ್ಲು ಸ್ಥಳೀಯ ನಾಯಕರುಗಳಿದ್ದಾರೆ, MLA ಇದ್ದಾರೆ, BBMP ಸದಸ್ಯರಿದ್ದಾರೆ, ಸೋಷಿಯಲ್ NGOಗಳಿದ್ದಾವೆ, ಇವರನ್ನೆಲ್ಲ ಸಂಪರ್ಕ ಮಾಡಿದ್ರೆ ನಿಮಗೆ ಬೇಕಾಗೋ ಸಮಸ್ಯೆ ನಿಮ್ಮ ಮನೆಯಲ್ಲೇ ಮುಗಿದೋಗುತ್ತೆ. ನೆಲ್ಸನ್ ಮಂಡೇಲಾ ಅನ್ನೋ ಒಬ್ಬ ವ್ಯಕ್ತಿ 27 ಕಾಲ ಒಂದು ಸಣ್ಣ 10x10 ರೂಮ್ನಲ್ಲಿ ಅವರ ಇಡೀ ಜೀವನವನ್ನು ಕಳೀತಾರೆ ಅಂತಂದರೆ, ಒಂದು ತಿಂಗಳು ನಮಗೋಸ್ಕರ ನಾವು ನಮ್ಮ ಮನೆಯಲ್ಲಿ ಇರೋಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಅದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಬದುಕಿದ್ರೆ ಜಗತ್ತನ್ನು ಇನ್ನೊಂದು ಸಾರಿ ಸುತ್ತಿ ನೋಡ್ಬೋದು ನೀವು, ಆದರೆ ಬದುಕಿರೋದು ಬಹಳ ಮುಖ್ಯ. ದಯವಿಟ್ಟು ಮನೆಯಲ್ಲಿರಿ, ನಿಮಗೋಸ್ಕರ ಇರಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಇರಿ, ನಿಮ್ಮನ್ನು ನಂಬಿಕೊಂಡಿರೋಂಥ ಜೀವಗಳಿಗೋಸ್ಕರ ಮನೆಯಲ್ಲಿರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.